ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜ್ಯೋತ. ಈ ದಿನ ಬುಡ ಅಂದ್ರೆ ಬೆಳಗಾವಿಯ ಡೆವಲಪ್ಮೆಂಟ್ ಆಫೀಸ್ ಅಲ್ಲ, ಅದು ನಾವು ಕರಿತೀವಿ ವಿಶೇಷವಾಗಿ ಹಾಗೆ ಪ್ರಾಧಿಕಾರ. ಅಲ್ಲೇ ಏನಪ್ಪ ಅಂದ್ರೆ ಅದರಿಂದ ಮತ್ತು ಅದ್ರ ಜೊತೆಗೆ ಬೆಳಗಾವಿ ನಮ್ಮ ಅಭಯ್ ಶಾಸಕ ಅಭಯ್ ಪಾಟೀಲ್ ಶಾಸಕ, ಇವರಿಂದಾಗೆ ನಮ್ಮ ಏನಪ್ಪ ಅಂತಂದ್ರೆ ಒಂದಿಷ್ಟು ಭೂಮಿ ಹಗರಣ ಆಗ್ಯದ ಅನ್ನುವಂಥ ಆರೋಪಗಳಿದ್ದಾವೆ. ವಿಶೇಷವಾಗಿ ಏನಪ್ಪ ಅಂದ್ರೆ ಈ ಖಾದರವಾಡಿ ಗ್ರಾಮದ ರೈತರು ಅವ್ರಿಗೆ ಬೆಂಬಲವಾಗಿ ಶ್ರೀರಾಮ್ ಸೇನಾ ಹಿಂದೂಸ್ತಾನ್ ಸಂಘಟನೆ ಪ್ರತಿಭಟನೆ ಮಾಡಿದ್ದಾರೆ ನಗರದ ನಮ್ಮ ಎಸ್ ಪಿ ಅವ್ರ ಮುಂದಲ್ಲಿಯೇ. ವಿಶೇಷವಾಗಿ ಖಾದರವಾಡಿ ಜನ ಈ ಪೊಲೀಸ್ ಆಯುಕ್ತರ ಮುಂದೋಗಿ ಪ್ರತಿಭಟನೆ ಮಾಡಿದ್ದಾರೆ, ನಮ್ಮ ಭೂಮಿ ನಮಗೆ ಕೊಡಿಸ್ರಿ. ಅದು ಒಂದಲ್ಲ ಎರಡಲ್ಲ 155 ಎಕರೆ ಜಮೀನು, 1.5 ಎಕರ್ಸ್ ಅಷ್ಟು ಭೂಮಿಯನ್ನು ಈಗಾಗಲೇ ಇವರು ನಮ್ಮ ಅಭಯ್ ಪಾಟೀಲರು ಅವ್ರ ಸಹೋದರರು ಉಳ್ಕೊಂಡು ಬೆದರಿಸಿಯೋ ಮತ್ತೇನೋ ಮಾಡಿಯೋ ನಮ್ಮ ತೊಗೊಂಡಿದ್ದಾರೆ ಕಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ. ಈ ಆರೋಪ ಎಷ್ಟು ಸತ್ಯ ಸುಳ್ಳ ಇನ್ನು ಇದನ್ನು ಅಲ್ಲಗಳಿದ್ದಾರೆ ಅಭಯ್ ಪಾಟೀಲರು ಅವರ ಸಂಘಟಕರು ಮತ್ತು ಈ ದೇಶದಲ್ಲಿ ನಿಮಗೆ ಗೊತ್ತಿರ್ಬೋದು, ಅದರಲ್ಲೂ ನಮ್ಮ ರಾಜ್ಯದಲ್ಲೇ ಅದರಲ್ಲೂ ಪ್ರತಿಯೊಂದು ಜಿಲ್ಲೆಯಲ್ಲೇ ಅದರಲ್ಲೂ ತಾಲೂಕುಗಳಲ್ಲೇ ಇವತ್ತು ವಿಶೇಷವಾಗಿ ಜನಸಂಖ್ಯೆ ಹೆಚ್ಚಾದಾಗ ಊರುಗಳು ಬೆಳೀತಾ ಇದ್ದಾವೆ. ಊರ ಬದಿಯ ಹಳ್ಳಿಗಳಾಗಿರ್ಬೋದು ಅಥವಾ ಹಳ್ಳಿಯಲ್ಲಿ ಬರುತ್ತಿರುವಂಥ ಈ ಭೂಮಿಗಳಾಗಿರ್ಬೋದು, ನಿಧಾನಕ್ಕೆ ಈ ಒಂದು ನಗರಗಳು ಏನು ಮಾಡ್ತಾವಪ್ಪ ಅಂದ್ರೆ ಆಪೋಷಣೆ ಮಾಡ್ತಾವೆ, ತೊಗೊಂಡ್ಬಿಡ್ತಾವೆ ತಾವು ತೆಕ್ಕಾಗ. ಹಂಗೆ ಬುಡ ಇದ್ದಿದ್ದು ಬೆಳಗಾವಿ ಸುತ್ತಮುತ್ತ ಬೆಳಗಾವಿ ಬೆಳಗ್ಗೆ ಹತ್ತದ ಡೇ ಟು ಡೇ ಅಲ್ಲೇ ಬೆಳಗ್ಗೆ ಹೆಚ್ಚಂಗೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂದರೆ ಒಕ್ಕಲ್ತನದ ಭೂಮಿಗಳು ಅವು ಏನೇ ಆಗ್ಬೋದು, ನಾನ್ ಅಗ್ರಿಕಲ್ಚರ್ ಮಾಡೋದು ಅದಕ್ಕೊಂದು ದೊಡ್ಡ ಒಂದು ಹಿಂಡ ತಯಾರಾಗಿ ಬಿಡ್ತಿದ್ದಾರೆ ಅದಕ್ಕೆ. ಮತ್ತು ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಂದು ತಾಲೂಕು ಇದ್ದಾರೆ ನರೇ ಇವರು. ಹೇಗಪ್ಪ ಅಂತಂದ್ರೆ ಊರು ಬೆಳೆದಂಗೆ ಆ ಭೂಮಿ ಬೆಲೆ ಹೆಚ್ಚಾಗ್ತದೆ, ಆದರೆ ಅಗ್ರಿಕಲ್ಚರ್ ಭೂಮಿ ಏನಾಗ್ತದಪ್ಪ ಅಂದ್ರೆ ತ ಕಡಿಮೆ ಆಗ್ತಾ ಹೋಗ್ತದೆ ಅನ್ನೋದೇನು ಸರಳ ಸತ್ಯಕ್ಕೆ ಕಾಣೋದು. ಪ್ರತಿಯೊಂದು ವಿಶೇಷವಾಗಿ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲೇ ಊರುಗಳು ಬೆಳೆದಂಗೆ ಅಲ್ಲಿ ಶಾಸಕರು ವಿಶೇಷವಾಗಿ ಅವ್ರ ಅವ್ರ ನಿಧನಲ್ಲೇ ಅವರ ಒಂದು ಏನಪ್ಪ ಅಂದ್ರೆ ಹಕ್ಕುಗಳ ನಡುಕ ಅದು ದಾಟಿ ಹೋಗ್ತಿರ್ತದೆ. ಏನೇ ಆಗ್ಬೇಕಾದ್ರೆ ಪ್ರತಿಯೊಂದು ಒಂದು ಗ್ರಾಮ ಪಂಚಾಯತಿ ಇತ್ತಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಇಲ್ಲಾಂದ್ರೆ ನಗರಸಭೆ ಮುನ್ಸಿಪಾಲ್ಟಿ ಅದೇ ರೀತಿ ಕಾರ್ಪೊರೇಷನ್ ಈಗ ಒಂದು ಬುಡ ಅಂತ ಮಾಡಿಬಿಟ್ಟಿದ್ರು ಜಿಲ್ಲಾ ಮಟ್ಟದಾಗ. ಅವ್ರದ್ದೇನಪ್ಪ ಅಂದ್ರೆ ಒಂದು ಡೆವಲಪ್ಮೆಂಟ್ ಆಗ್ತಿರ್ತದೆ ಪ್ರಾಧಿಕಾರ ಇದ್ದು ಸುತ್ತಮುತ್ತ ಇದ್ದಂತಹ ಹಳ್ಳಿಗಳ ಏನು ಬರ್ತಾವ ಅದರಲ್ಲಿ ಜಮೀನನ್ನು ಇವರು ಏ ಇಲ್ಲ ನಾವು ಡೆವಲಪ್ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಅದಕ್ಕೊಂದು ಇನ್ನೂ ರೇಟ್ ಕಟ್ಟೆ ಅಲ್ಲಿಯ ರೈತರನ್ನು ಒಕ್ಕಲೆಪ್ಪಿಸೋದು ಆ ಭೂಮಿಯನ್ನು ತಾವು ಖರೀದಿ ಮಾಡ್ಕೊಳ್ಳೋದು ಬುಡ ಖರೀದಿ ಮಾಡ್ಕೊಳ್ಳೋದು ಅವುಗಳು ಏನೇ ಮಾಡಿಕೊಂಡು ಮಾರೋದು. ಇದನ್ನು ದೊಡ್ಡದು ಏನಪ್ಪ ಅಂದ್ರೆ ಗ್ಯಾಂಗ್ಸ್ ಆಗಿಬಿಟ್ಟದು ಭೂ ಮಾಫಿಯಾ ನಾವು ಕರಿಬೋದು ಇದಕ್ಕೆ. ಯಾಕಂದರೆ 1 ಲಕ್ಷ 2 ಲಕ್ಷ ಕಿಮ್ಮತ್ತಿನ ಭೂಮಿಗಳಿಗೆ ಕೋಟಿಗಳಲ್ಲಿ ವ್ಯವಹಾರಗಳು ಆಗುವಂಥವಾಗಿ ಹೋಗ್ಬಿಡ್ತಾವೆ. ಕೋಟಿಗಳಲ್ಲಿದ್ದು 10 ಕೋಟಿ 20 ಕೋಟಿಗಳಲ್ಲಿ ಆಗ್ತಾಯಿದ್ವಿ. ಬೆಂಗಳೂರು ಸುತ್ತಮುತ್ತ ನೋಡ್ತಾ ಇದ್ವಿ, ಇಲ್ಲಿ ಸುಮ್ಮನೆ ನೋಡ್ತಾ ಇದ್ವಿ, ಬೆಳಗಾವಿ ಸುತ್ತಮುತ್ತ ನೋಡ್ತಾ ಇದ್ವಿ, ಇಲ್ಲಿ ಗೋಕಾಕ ಅಥವಾ ಇನ್ನೂ ಯಾವ ತಾಲೂಕು ಮಟ್ಟದಲ್ಲಿ ನೋಡ್ತಾ ಇದ್ವಿ. ಇಲ್ಲೆಲ್ಲ ಅಲ್ಲಿ ಶಾಸಕರು ಅಲ್ಲಿ ಈ ರಾಜಕಾರಣಿಗಳು ಅವರ ಕೈಗಳ ದಲ್ಲಾಳಿಗಳು ಇವರೆಲ್ಲರೂ ಒಂದು ವ್ಯವಸ್ಥಿತವಾಗಿ ಒಂದು ಜಾಲ ಹಾಕೊಂಡು ಈ ಒಂದು ಪಟ್ಟಣಗಳ ಬದಿಯ ರೈತರ ಭೂಮಿಗಳನ್ನು ಮನಸ್ಸು ಇಚ್ಛೆ ರೇಟ್ ಏರಿಸೋದು ಮಾಡೋದು ಎಲ್ಲ ನಡೀತಾನೆ ಇರ್ತದೆ. ಇದು ದೊಡ್ಡ ಮಾಫಿಯಾ ಅದ ರೀ ದೇಶದೊಳಗೆ. ಇದು ಎಷ್ಟು ಮಟ್ಟಿಗೆ ದೇಶ ಉದ್ಧಾರ ಮಾಡ್ತದೆ ಅಭಿವೃದ್ಧಿ ಮಾಡ್ತದೆ ಅದು ಮತ್ತೆ ಬೇರೆ, ಆದರೆ ಇದರಿಂದ ದುಡ್ಡು ಹೊಡೆಯೋದಕ್ಕೆ ಒಂದು ಗ್ಯಾಂಗ್ ರೆಡಿ ಆಗಿಬಿಟ್ಟಿರ್ತದೆ. ಅಲ್ಲಿಯೊಬ್ಬ ರಾಜಕಾರಣಿ ಇರ್ತಾನೆ ಅಥವಾ ಒಬ್ಬ ಶಾಸಕ ಇರ್ತಾನೆ, ಆ ಶಾಸಕನ ಸುತ್ತಮುತ್ತ ಅವ್ರು ಭಂಟರಿರ್ತಾರೆ. ಈ ಭಂಟರಲ್ಲಿಗಳು ರೈತರನ್ನು ಮನವೊಲಿಸೋ ಮತ್ತೇನೋ ಮಾಡೋ ಎವೂ ಡೆವಲಪ್ ಆಗ್ತದೆ ರೈಟು ಬರ್ತದೆ ಅಂತೇಳಿ ಏನೋ ಆರಂಭದಲ್ಲಿ ಕಡಿಮೆ ರೇಟಿಗೆ ಕೊಂಡುಕೊಂಡ ನಂತರದಲ್ಲೇ ಅವುಗಳು ಹೆಚ್ಚಿನ ರೇಟಿಗೆ ಮಾರ್ಕೊಳ್ಳುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಅಂಥ ಆರೋಪನ ಇಲ್ಲೇ ನಮ್ಮ ಈ ಖಾದರವಾಡಿ ಏನು ಭೂಮಿ ಕಳ್ಕೊಂಡಿದ್ದಾರೆ 155 ಎಕರೆ ಜಮೀನನ್ನೇ ಅವರು ಆರೋಪ ಮಾಡ್ತಾ ಇದ್ದಾರೆ ಅಭಯ್ ಪಾಟೀಲರ ಮೇಲೆ. ಅಭಯ್ ಪಾಟೀಲರ ಇತಿಹಾಸದ ಬಗ್ಗೆ ಸೂಕ್ಷ್ಮ ಅಭ್ಯಾಸ ಮಾಡಿದಾಗ ಸ್ವಲ್ಪ ಇಂಥ ಒಂದು ಕೆಲಸಗಳು ಭಾಳ ಆಗ್ತಾ ಬರ್ತಾ ಇರ್ತಾವೆ. ಒಂದಿಷ್ಟು ಏನೋ ಅವ್ರ ಸುತ್ತಮುತ್ತ ಗುಂಡಾಯಿತ ಬೆಳೆಸ್ಕೊಂಡು ಮತ್ತೇನೋ ಮಾಡೋ ಅದು ಹಿಂದುತ್ವದ ಹೆಸರಲ್ಲಿ ಏನೇನು ಮಾಡ್ತಿರ್ತಾರೆ ಅಂತ ಕೇಳ್ತೇವೆ ಇಲ್ಲಿವರೆಗೆ. ಆದರೆ ಯಾವುದೇ ವಿಷಯದ ಬಗ್ಗೆ ಮಾತಾಡೋಕ್ಕಿಂತ ಪೂರ್ವದ್ರೆ ಅದಕ್ಕೆ ಎವಿಡೆನ್ಸ್ ಅಥವಾ ಒಂದು ಸಾಕ್ಷಿ ಸಿಕ್ಕಾಗ ಅದ್ರ ಬಗ್ಗೆ ಮಾತಾಡೋದು ಭಾಳ ಯೋಗ್ಯ ಅಂತ ನಮ್ಮ ಸಾಮಾನ್ಯ ಜ್ಞಾನ. ಆ ದಿಸೆಯಲ್ಲಿ ಇವತ್ತು ಜನ 155 ಎಕರೆಗಳ ಮಾಲೀಕರು ಅಥವಾ ಅವರ ಮೊದಲು ಮಾಡ್ಕೊಂಡು ಬಂದಂಥ ಪರಂಪರೆಯಿಂದ ಮೋಸ್ಟ್ಲಿ ಅವರು ಉಳ್ಕೋದು ಬಂದಿರ್ತಾರೆ. ಕೆಲವೊಮ್ಮೆ ಅವ್ರ ಹೆಸರಲ್ಲೇ ಆಗಿರೋದಿಲ್ಲ ಭೂಮಿ, ಅದಕ್ಕೆ ಅರಣ್ಯದ್ದು ಮತ್ತು ಅದು ಏನೇನೋ ಕಾರಣಕ್ಕೆ ಉಳ್ಕೊಂಡು ಬಂದಿರ್ತಾವೆಲ್ಲ ಆ ಭೂಮಿ ಮಾಡ್ಕೋದು ಬಂದಿರ್ತಾರೆ. ಅಂಥವ್ರನ್ನ
ಅವ್ರಿಗೆಲ್ಲ ಏನೋ ಬೆದರಿಸಿ ಮತ್ತೇನೋ ಮಾಡೆ ಎಲ್ಲ ಈ ಭೂಮಿ ಇನ್ನು ಏನಪ್ಪ ಅಂದ್ರೆ ನಾವು ತೋಳ್ತೀವಿ ನಿಮ್ಗೆ 1 ಲಕ್ಷ ಬೆಲೆ ಬರೋದಿಲ್ಲ 13 ಲಕ್ಷ 10 ಲಕ್ಷ ಅಂತೇಳಿ ಏನೇನು ರೇಟ್ ಫಿಕ್ಸ್ ಮಾಡ್ತಿರ್ತವೆ. ಅದು ದೊಡ್ಡ ಗ್ಯಾಂಗ್ ಇರ್ತಿದ್ರೆ ಅದು ನಾವು ಅದನ್ನು ನೋಡಿದ್ರೆ ನಮಗೆ ಗಾಬ್ ಆಗ್ತವೆ. ಅವ್ರು ಮಾತಾಡೋದು ನೋಡಿದ್ರೆ ಎಷ್ಟು ಜ್ಞಾನಿಗಳಪ್ಪ ಇವರು ಅನ್ನೋ ಹಂಗೆ ಮಾತಾಡ್ತಿರ್ತಾರೆ. ಅಷ್ಟು ಬ್ಯೂಟಿಫುಲ್ಲಾಗಿ ಮಾತಾಡ್ತಾರೆ, ಮನಸ್ಸನ್ನು ಬಳಸ್ತಿರ್ತಾರೆ. ರೈತರಂತೆಯೇ ಒಂದು ಸಿಕ್ಕಲ್ಲ ಮುಗ್ಧರು ಹೌದು, ಬುದ್ಧಿವಂತರು ಹೌದು. ಮತ್ತು ಆ ಬುದ್ಧಿವಂತರು ನಡಕ್ಕೆ ಹೋದ್ಮೇಲೆ ರೈತರಿಗೂ ಜಾಗೃತಿ ಆಗ್ತಿರ್ತಾರೆ. ಹಾಗೆ ಇಲ್ಲಿ ಕೆಲವೊಂದಿಷ್ಟು ರೈತರು ಏನಾಗಿದ್ರಪ್ಪ ಅಂತಂದ್ರೆ 13 ಲಕ್ಷಕ್ಕೂ 12 ಲಕ್ಷಕ್ಕೂ 10 ಲಕ್ಷಕ್ಕೂ ಬಂದಂಗೆ ಆಗ ಯಾರು ನಡಕ್ಕೆ ಒಂದು ಏಜೆಂಟ್ಗಳು ಅವರು ಪಾಲು ಇರ್ತದೆ. ಒಂದು 10 ಲಕ್ಷ ರೂಪಾಯಿ ಕಿಮ್ಮತ್ತು ಆಯ್ತು ಅಂದ್ರೆ ಒಂದು 2 ಲಕ್ಷ ಅವರು ಇರ್ತಾವೆ. 1 ಲಕ್ಷಕ್ಕೆ 2% 3% 5% 10% ಹೊಡಿತಿರ್ತಾರೆ. ಅನುಕೂಲ ಕಂಡಂಗೆ ಅದು ಜಾಗ ಮಾಡ್ಕೊತಿರ್ತಾರೆ, ಆಸ್ತಿ ಮಾಡ್ಕೊಳ್ತಿರ್ತಾರೆ, ಗಂಟು ಮಾಡ್ಕೊಳ್ತಿರ್ತಾರೆ. ಇದು ಗಂಟು ಮಾಡ್ಕೊಳ್ಳೋಂಥ ಭೂಮಾಫಿಯಾ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಇವತ್ತಂತೆ ಜೋರು ಅದು. ಯಾಕೆಂದರೆ ಅವ್ರನ್ನ ಬಿಟ್ಟು ನಾವು ಅಲ್ಲಿ ಭೂಮಿ ವ್ಯವಹಾರ ಆಗೋದಿಲ್ಲ ರೀ. ಯಾವಾದರೂ ಯಾವುದೇ ಇದ್ರೂ ಸಹಿತ ಈ ಬುಡಾದು ಸುತ್ತಮುತ್ತ ಹಂಗೆ ಅದು. ಅದ್ರ ಬಗ್ಗೆ ಸಾಕಷ್ಟು ಆರೋಪ ಇದ್ದಾವೆ ಬುಡಾದ ಬಗ್ಗೆ. ಅವು ಎದ್ರೆ ಮಲಗಿದ್ರೆ ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ಭಾಳಷ್ಟು ಉದ್ದಿದ್ದಾವೆ. ಕೆಲವೊಷ್ಟು ಹೊರಗೆ ಬರ್ತಾವೆ, ಕೆಲವೊಷ್ಟು ಹೊರಗೆ ಬರೋದಿಲ್ಲ. ಯಾಕೆ ಜನನೂ ಅನಿಸ್ತಾರೆ ರೈತರದ್ದು ಎದಕ್ಕೆ ರೀ ಅವ್ರು ಮಾತಾಡ್ಕೊಂಡು ಅವ್ರ ವಿರುದ್ಧ ನಾವು ನಿಲ್ಲೋದ್ರಿ ಎದ್ದ ಯಾಕೆ ಬೇಕಾಗಿದ್ರಪ್ಪ ನಮ್ಮ ಮನೆ ಕೂಳ್ತಿಂದು ಇದೆಲ್ಲ ಯಾಕೆ ಬೇಕು ಅನ್ನುವಂಗೆ ಹೊರಗಿನವ್ರು ಮಾತಾಡಿದ್ರೆ ಪಾಪ ಆ ಭೂಮಿಯನ್ನು ಕಳ್ಕೊಂಡಂಥವ್ರು ಉಂಡ ಕಡೆಗೆ ಬೇಸದ ಗುಂಪಾಗಿ ಇವತ್ತು ಬಂದು ಈ ನಮ್ಮ ಏನಪ್ಪ ಅಂತಂದ್ರೆ ಈ ಈಗ ಪೊಲೀಸ್ ಆಯುಕ್ತರ ಮುಂದೆ ಬಂದ ತಮ್ಮ ಆದಂಥ ಅವರು ಎಡ ಆಯುಕ್ತರು ಅದು ಪೊಲೀಸ್ ಆಯುಕ್ತರು ಅಂತ ಎಡ ಮಾರ್ಟಿನ್ ಮಾರ್ಬನ್ಯಾಂಗ್ ಅವ್ರಿಗೆ ಮನವಿ ಸಲ್ಲಿಸಿದ್ದಾರೆ. ಯಾಕಪ್ಪ ಅಂದ್ರೆ ನಾವು ಸ್ವತಂತ್ರ ಪೂರ್ವದಿಂದ ನಾವು ಉಳ್ಕೊತು ಬಂದೀವಿ ನಮ್ಮ ಜಮೀನು ಕೆಲವೊಂದು ಕಾಗದ ಪತ್ರ ಸಿಗ್ಲಿಕ್ಕಿಲ್ಲ ಇರಲಿಕ್ಕಿಲ್ಲ ಮತ್ತು ಅದು ಮಾಡೋದು ಬಂದಿದ್ದು ಸುಳ್ಳೇನಲ್ಲ ಆ ರೆಕಾರ್ಡ್ ಒಂದು ಸಿಗ್ತಾವೆ ಪ್ರತಿಯೊಂದು ಹಳ್ಳಿಯಲ್ಲಿ ಇದರಲ್ಲಿ ಆ ಹಳ್ಳಿಯಲ್ಲ ಏನು ಖಾದ್ರ ಹೊಡಿಯೋದಲ್ಲ ಇದರಲ್ಲಿ ಎಷ್ಟಪ್ಪ ಅಂತಂದ್ರೆ ಭೂಮಿ 360 ಎಕರೆ ಭೂಮಿ ಇದು ಉಳಿದಕ್ಕೈತಿ ಬೆಳೆದಕ್ಕೈತಿ. ಅಲ್ಲಿ ಜನಸಂಖ್ಯೆ ಏನಪ್ಪ ಅಂತಂದ್ರೆ ಏನಂದರೆ 1200 ಕುಟುಂಬಗಳದಾವೆ. 1200 ಕುಟುಂಬಗಳೆಲ್ಲ ಈ ಭೂಮಿ ಮೇಲೆ ಬದುಕ್ತಾರೆ ಅನ್ನುವಂಥದ್ದು ಅಲ್ಲಿ ಆ ಜನರೆಲ್ಲ ಒಂದು ಆರೋಪ ಪಟ್ಟಿ ಮಾಡಿದಲ್ಲ ಅದರಲ್ಲಿ ಇದು ಹೇಳುವಂಥದ್ದು ನಮಗೆ ಭೂಮಿನೂ ಇಲ್ಲ ಇರೋದನ್ನು ಎಷ್ಟಪ್ಪ ಅಂತಂದ್ರೆ ಒಂದು ಹೆಚ್ಚು ಕಡಿಮೆ 360ರಷ್ಟದ ಅದರಾಗ 155 ಎಕರೆ ಭೂಮಿಯನ್ನು ಇವರು ಹೊಡಗುಂತಟ್ಟಾಗ್ಯಾರ ಅಣ್ಣತಮ್ಮರೆಲ್ಲ ಕುಡ್ಕೊಂಡು ಅವರ ಸಂಬಂಧಿಸಿದವರು. ಮತ್ತು ಈ ಎಕರೆ ಭೂಮಿಗಳು ಹೆಂಗೆ ತೊಗೊಂಡಾರಪ್ಪ ಅಂದ್ರೆ ಒಂದು ಅಂದಾಜು 13 ಲಕ್ಷ ಎಕರೆ ತೊಗೊಂಡಿದ್ದಾರೆ ಅಂಥೇಳಿ ಅಲ್ಲಿ ರೈತರು ಆರೋಪ ಮಾಡೋ ಜೊತೆ ಇಷ್ಟಕ್ಕೂ ಇಲ್ಲದಿಲ್ಲ ರೈತರು ಈ ಭೂಮಿಯನ್ನು ಈ ಬುಡಾಕ ಅಂತಂದ್ರೆ ಈ ಪ್ರಾಧಿಕಾರಕ್ಕೆ ಡೆವಲಪ್ಮೆಂಟ್ ಪ್ರಾಧಿಕಾರಕ್ಕೆ ಈ ನಗರಾಭಿವೃದ್ಧಿ ಒಂದೇನು ಪ್ರಾಧಿಕಾರ ಇದೆ ಅದಕ್ಕೆ 1.8 ಕೋಟಿಗೆ ಮಾರ್ಕೊಂಡಿದ್ದಾರಂತೆ. ಇಲ್ಲಿ ತೊಗೊಳೋದು ಇವ್ರಿಗೆ 13 ಲಕ್ಷ ಅಲ್ಲೇ 1.8 ಕ್ರೋರ್ ಎಷ್ಟು ಪಟ್ಟು ಹೆಚ್ಚಾಯಿತು ಅಂತ ಆ ರೀತಿಯಾಗಿ ವ್ಯವಹಾರ ಕುದುರಿಸಿಕೊಂಡು ಮಾರಿದಾರು ಅಂತ ಅವ್ರು ನೇರವಾಗಿ ಅಭಯ್ ಪಾಟೀಲ್ ಮತ್ತು ಅವರ ಹಿಂಬಾಲಕರೇ ಮತ್ತು ಅವ್ರ ಅಂತಮ್ಮನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದು ಹೆಚ್ಚು ಕಡಿಮೆ ಇಂಥ ಒಂದು ಘಟನೆಗಳು ಶಾಸಕರು ಇದು ಮಾಡಬಾರದಿತ್ತು ಅನ್ನೋದು ನಾವು ಹೇಳ್ತೀವಿ. ಬಟ್ ಎಲ್ಲ ಕಡೆ ನಡೀತಾನೆ ಇದ್ರಿ ಅವ್ರೊಬ್ಬರದ್ದು ಅಂತಲ್ಲ. ಯಾವುದೇ ನೀವು ತಾಲೂಕು ಹೋಗ್ರಿ ಹುಬ್ಬಳ್ಳಿ ಹೋಗ್ರಿ ಮತ್ತಿಲ್ಲಿ ಹೋಗ್ರಿ ಜಿಲ್ಲಾ ಮಟ್ಟದಲ್ಲಿ ಇನ್ನೂ ಜೋರು ಆಗ್ತದೆ. ಅಲ್ಲಿ ಪ್ರತಿಯೊಂದಕ್ಕೂ ಒಂದು ಬುಡ ಇದ್ದಂಗೆ ಬುಡ ಅದು ಹುಬ್ಬಳ್ಳಿ ಇದ್ದರೆ ಮತ್ತು ಅವರೊಂದು ಹೆಸರು ಇಟ್ಕೊಂಡಿರ್ತಾರೆ ಹುಬ್ಬಳ್ಳಿ ಡೆವಲಪ್ಮೆಂಟ್ ಅಂತೇಳಿ ಧಾರವಾಡ ಡೆವಲಪ್ಮೆಂಟ್ ಅಂತೇಳಿ ಹಿಂಗೆಲ್ಲ ಮಾಡಿಕೊಂಡು ಸುತ್ತಮುತ್ತು ಭೂಮಿಗಳನ್ನು ಅವರಿಂದ ಅವರು ಖರೀದಿ ಮಾಡ್ಕೊಳ್ಳೋದು ಆ ನೆಲಕ್ಕೆ ಏಜೆನ್ಸಿ ಬರ್ತಾರೆ. ಏಜೆನ್ಸಿ ಅದು ಖರೀದಿ ಆಗೋದಿಲ್ಲ ಅವತ್ತು ಬೇರೆ ಇವತ್ತು ಅಷ್ಟು ಮಟ್ಟಿಗೆ ಅದೊಂದು ಏನಪ್ಪ ದೊಡ್ಡ ಒಂದು ವ್ಯವಸ್ಥೆ ಜಾಲ ಇದೆ. ಯಾಕಂದರೆ ಅವ್ರ ಹಿಂದೆ ಶಾಸಕರ ಅಥವಾ ಅಲ್ಲಿ ಎಂ ಪಿಗಳವರೆಲ್ಲ ಇರ್ತಾರೋ ಅವ್ರು ರಾಜಕಾರಣಿಗಳು ಇರ್ತಾರೋ ಅವ್ರನ್ನ ಬಿಟ್ಟುಬಿಟ್ಟಿರ್ತಾರೆ ವ್ಯವಹಾರ ಮಾಡೋದಕ್ಕೆ. ಈ ಒಂದು ಜನರನ್ನು ಏನಂದ್ರೆ ಅವ್ರ ಕೆಲಸ ಏನಪ್ಪ ಅಂದ್ರೆ ಯಾರ್ಯಾರು ಭೂಮಿ ಮರ ಹೊರದಾರ ಎಲ್ಲೆಲ್ಲಿ ಭೂಮಿ ಡೆವಲಪ್ಮೆಂಟ್ ಏರಿಯಾದ ಬರ್ಲಿಕ್ಕಂಥದ್ದು ಎಷ್ಟು ರೇಟ್ ಬರ್ತದೆ ಏನು ಏನು ತೊಗೊಂಡು ತಕ್ಷಣ ಅಂತಾರೆ ನಿಮ್ಮ ಭೂಮಿ ಹೆಸರು ಹೇಳಿದ್ರೆ ಸಾಕು ಈ ಏರಿಯಾದಾಗ ಬೇಕಾಗಿತ್ತು ಇಷ್ಟು ಐತೆ ನೋಡಪ್ಪ ಅಂತೇಳಿ. ಮತ್ತು ಇನ್ನೊಬ್ಬನಲ್ಲಿ ಬೆಳಿಗ್ಗೆ ಕೊಡಿದ್ರೆ ಇನ್ನೊಬ್ಬರು ಬರ್ಕೊಡೋದ್ರು ರೀ ಅವರು ಯಾರೋ ನೇರವಾಗಿ ರೈತರ ಜೊತೆ ಹೋಗಿ ಮಾತಾಡಿ ತೊಗೊಳ್ಬೇಕಂದ್ರೆ ಅಲ್ಲಿ ಬರೋದೂ ಇಲ್ಲ ಅಲ್ಲಿ ಬಿಡೋದೂ ಇಲ್ಲ. ಮತ್ತು ರೈತರು ಸಹಿತ ಇವತ್ತು ಎಷ್ಟು ನಿರ್ಭರ ಆಗಿದ್ದಾರಪ್ಪ ಅಂದ್ರೆ ಇದ್ರ ಮೇಲೆ ಈ ಒಂದು ಏಜೆಂಟ್ಸ್ ಮೇಲೆ ಮತ್ತು ಈ ಶಾಸಕರಿಂದ ನೇಮಿಸಿದಂಥ ಭಂಟ್ರ ಮೇಲೆ ಎಷ್ಟು ವಿಶ್ವಾಸಗಳಾಗಿರೋದ್ರೆ ಅವ್ರ ಕಡೆಯೇ ಹಾಕೈತಪ್ಪ ಇದು ಅನ್ನುವಂಗೆ ವಿಶ್ವಾಸ ಇಟ್ಟಿದ್ದಾರೆ. ಮತ್ತು ಒಂದೆರಡು ಜಮೀನು ತೊಗೊಂಡ್ರು ಸಹಿತ ಅಗ್ರಿಕಲ್ಚರ್ ಜಮೀನು ತೊಗೊಂಡ್ರು ಏನೇ ಆಗಕ್ಕೆ ಮಾಡಿಕೊಡೋದಿಲ್ಲ. ಇಲ್ಲೇ ನಗರಸಭೆದ್ದು ಆಯಿತು ಮುನ್ಸಿಪಾಲ್ಟಿ ಇರಲಿ ಯಾವುದೋ ಆಗಲಿ ಎಲ್ಲೂ ನೀವು ಹೋಗ್ಬೇಕಾದ್ರೆ ಅಲ್ಲಿ ಒಂದು ಸ್ಥಾನಿಕ ಏನು ಇರ್ತದೆ ಘಟಕ ಅಥವಾ ಒಂದು ಮುಖ್ಯ ಏನಪ್ಪ ಅಂದರೆ ಈ ಕಂದಾಯ ಇಲಾಖೆ ಇರ್ತದಲ್ಲ ಅಲ್ಲಿ ನಾವು ಏನೇ ಆಗಬೇಕು. ಅದೇ ರೀತಿಯಾಗಿ ಈಗ ಏನೇ ಮಾಡೋದನ್ನು ಇವರು ತಲೆ ಕೂತು ಬಿಡ್ತಾರೆ. ನಾವು ಏನೋ ಹೋಗಿಪ್ಪ ನಾವು ಒಂದು 5 ಎಕರೆ ತೊಗೊಂಡು ಅದು ಏನೇ ಮಾಡ್ಲಿಕ್ಕೆ ಹಾಕಿದ್ವಿಪ್ಪ ಅಂದ್ರೆ ನೂರಾರು ಗದ್ದಲ ರೀ. ಯಾವುದೇ ನಗರಸಭೆ ಇರಲಿ ಯಾವುದೇ ಮುನ್ಸಿಪಾಲ್ಟಿ ಇರಲಿ ಯಾವುದೇ ಈ ನಮ್ಮ ಬೃಹತ್ ಮುನ್ಸಿಪಾಲ್ಟಿ ಆಗಿರ್ಬೋದು ಅದಕ್ಕೆ ಸಮಸ್ಯೆ ಬುಡ ಮಾಡಿದ್ದಾರೆ ಜಿಲ್ಲಾ ಮಟ್ಟದವರೆದ್ರು ಸಪ್ರೇಟಾಗಿ ಆಗೋದು ಒಂದು ಡಿಪಾರ್ಟ್ಮೆಂಟ್ ಮಾಡಿಬಿಟ್ಟಿದ್ದ
ಅಲ್ಲಿ ಒಪ್ಪಿಗೆ ತೋಣ ಮಾಡಬೇಕು. ಅವರಂತೆ ತಮಗೆ ಏನು ಬರಬೇಕಾಯ್ತು ಬರದ ಅವ್ರು ಮಾಡೋದೇ ಇಲ್ಲ. ಮತ್ತು ನೀವು ಡೈರೆಕ್ಟ್ ಏನೋ ಭೂಮಿ ತೊಗೊಂಡು ಏನೇ ಮಾಡ್ಕೊಂಡ್ರಂತೆ ನೀವೆಲ್ಲ ಹರ್ಕೊಂಡು ಅಡ್ಡಾಡಬೇಕು. ಮತ್ತು ಹೌದು ಅಷ್ಟೇ ಕಷ್ಟ. ಪ್ರತಿಯೊಂದು ಇದು ನಗರಸಭೆ ಮತ್ತು ಮುನ್ಸಿಪಾಲ್ಟಿ ಮತ್ತು ಅದೇ ಕಾಲಕ್ಕೆ ಈ ಬುಡ ಏನಂತೀರಲ್ಲ ಅವಾಗ ಈ ಅಭಿವೃದ್ಧಿ ಮಾಡ್ತು ಅಂತ ತಿಳ್ಕೊಂಡು ಆ ನೆಪದಲ್ಲಿ ಈಗಂತೂ ಮುಡಾದ್ ನೋಡ್ತಾ ಇದ್ದಾರೆ ಮೈಸೂರದು ಯಾವ ರೀತಿ ಆಗಿದ್ದಾವೆ. 5,000 crore ರೂಪಾಯಿ ವ್ಯವಹಾರ ಆಗಿದೆ ಅಂತ ಆರೋಪ ಮಾಡ್ತಾಯಿದ್ದಾರೆ. ಇವತ್ತಲ್ಲೂ ಹೊರಗೆ ಬೀಳ್ತಾಯಿದ್ದಾವೆ, ಇಲ್ಲಪ್ಪ ಇಷ್ಟಾಗಿತ್ತು ಇಷ್ಟು ಭೂಮಿ ಹೋಯ್ತು ಹಂಗೆ ಹೀಗೆ ಮಾತಾಡ್ತಾರೆ. 100 acres 1,000 acres ಒಬ್ರಿಗೊಬ್ರು ಹೊಡ್ಕೊಳ್ತಾ ಇರ್ತಾರೆ. ಅದ್ರಲ್ಲಿ ಮೊನ್ನೆ ನೋಡಿದ್ವಿ ಒಂದು ಖನಿಜ ಇದ್ದಂಥ ಏರಿಯಾನ ನಮ್ಮ HDK ಅಂದರೆ ಕುಮಾರಸ್ವಾಮಿಗಳು 550 acres ಭೂಮಿಯನ್ನು ಲೀಸ್ ಇದು ಮಾರಿಬಿಡ್ತಾರೆ, ಅದನ್ನು ಕೊಟ್ಟುಬಿಡ್ತಾರೆ ಒಂದು ಯಾವುದೋ ಕಂಪ್ನಿಗೆ, ಅದು ರಿಜಿಸ್ಟರ್ಡ್ ಇಲ್ಲದಂಥ ಕಂಪ್ನಿ. ಇವೆಲ್ಲ ಇಂಥ ಪ್ರತಿಯೊಂದು ನಗರದಲ್ಲೇ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವು ನಡೀತಾ ಇದ್ದಾವೆ. ಇದು ಇದರಿಂದಾಗಿ ಇದೇ ಡೆವಲಪ್ಮೆಂಟ್ ರೀ. ಇವತ್ತು ಈ ಡೆವಲಪ್ಮೆಂಟ್ ಸಲುವಾಗಿ ನಾವು ದುಡ್ಡು ಹಾಕುವಂಥದ್ದು. ಇವು ಆದ್ಮೇಲೆ ನೀವು ಏನಪ್ಪ ಅಂದ್ರೆ ಈ ನಡಿಕೆ ಏಜೆಂಟ್ರು ಮೂರು ರೈತರಿಗೆ ಹೋಗಿ ಮುಟ್ಟಿದ್ರಲ್ಲ ದುಡ್ಡು ರೈತರಿಗೆ ಎಷ್ಟು ರೂಪಾಯಿ ಹೇಳಿದ್ದೆ ನಿಮಗೆ 13 lakh ಅವ್ರು ರೈತರುಗಳನ್ನು ತೊಗೊಂಡಾರ. ಇವರು ಬುಡಾಕ 1.8 crore ಆ ಮಟ್ಟಕ್ಕೆ ಮಾಡ್ಕೊಂಡಿದ್ದಾರೆ 1 acre. ಯಾವ ರೀತಿ ಇಲ್ಲಿ ಏನಪ್ಪ ಅವ್ಯವಹಾರ ಆಗ್ತದೆ ಪ್ರತಿಯೊಂದು ಕಡೆ ನಡೀತದ್ರೆ ಇದು ಇದಕ್ಕೆ ಯಾವ ಕಡಿವಾಣ ಇಲ್ಲ ಏನೂ ಇಲ್ಲ. ಕಡಿವಾಣ ಹಾಕಕ್ಕೆ ಸರ್ಕಾರ ಅವರು ಪಾಲ್ಗಾರಿರ್ತಾರೆ. ಯಾಕೆ ಅವ್ರು MLAಗಳೆಲ್ಲ ಇದೆ ಅಭಿವೃದ್ಧಿ ಅವರದು ತಮ್ಮ ಅಭಿವೃದ್ಧಿ ಇಲ್ಲಿ ತೆಗೋದಾರ ಅವರು ಇಂಥದ್ರಲ್ಲೇ ಹೊರತು ತೆಗಿತಾರೆ. ಈಗ ಇಲ್ಲಿ ಕಣಿ ಕಾಣುವಂಥದ್ದು ಇದು ಯೋಚನೆಯೋ ಹೊರಗೆ ಬಂದದ. ಅದರಲ್ಲೂ ಏನಪ್ಪ ಅಂದ್ರೆ ಈಗ ಇನ್ನೊಂದಿಲ್ಲ ಗಮನಿಸ್ಬೇಕಾದ ಸೂಕ್ಷ್ಮ ಏನಪ್ಪ ಅಂದ್ರೆ ಈ ಅಭಯ್ ಪಾಟೀಲ್ ಬಿ ಜೆ ಪಿ ಅವರು ಅಲ್ಲಿ ಏನು ಶ್ರೀರಾಮ್ ಸೇನೆ ಆಗಿರ್ಬೋದು ಅಥವಾ ಮತ್ತೊಂದು ಏನೋ ಆಗಿರ್ಬೋದು ಎಲ್ಲ ಸಂಪರ್ಕ ಚಲೋ ಇಟ್ಕೊಂಡವ್ರು ಅವರು. ಆದರೆ ಇಲ್ಲಿ ಅವ್ರ ವಿರುದ್ಧ ಅವರೇ ಎದ್ದಿದ್ದಾರೆ ಶ್ರೀರಾಮ ಸೇನೆ ಹಿಂದೂಸ್ತಾನ್ ಸಂಘಟನೆ ಅಂತಾರೆ. ಇದು ಹೊಸ ಸಂಘಟನೆ ಕಾಣ್ತದೆ. ಇವರಿದ್ದಂಥ ಅವ್ರು ಎದ್ದು ನಿಂತ ಕೊಡೋಸ್ಕರ ಅನ್ನೋದವ್ರು ಕೇಳ್ತಾ ಇದ್ದಾರೆ. ಇಲ್ಲಪ್ಪ ಅವ್ರ ರೈತರು ಏನಿದೆ ನೀವು ಅವ್ರಿಗೆ ಹೊಳೆ ಭೂಮಿ ಕೊಡ್ರಿ, ಇಲ್ಲ 1.8 crore ಕೊಡ್ರಿ ಅನ್ನುವಂಗದ ಲೆಕ್ಕ ಅದು. ಅದಕ್ಕೆ ಹೆಚ್ಚದಿದ್ದಿಲ್ಲ ಪಾಪ ರೈತರು. ನಿಜವಾಗಿಯೂ ರೈತರಿಗೆ ಭೂಮಿ ಉಳಿದಿದ್ರೆ ಭಾಳ ಚೆನ್ನಾಗಿತ್ತು. ಈಗ ಭೂಮಿ ಊರು ಡೆವಲಪ್ ಆಗಲಿಕ್ಕಂಥದ್ದಪ್ಪ ಭೂಮಿ ಹೋಗೋದಂತ ಗ್ಯಾರಂಟಿ ಅಂದಾಗ ಅವ್ರು ಇನ್ನೊಂದು ಕಡೆ ಆದರೆ ಭೂಮಿ ತೊಗೊಳ್ಳಿಕ್ಕೆ ಅವ್ರು ಬದುಕು ಏನಪ್ಪ ಅಂದ್ರೆ ಅವ್ರು ಶೇಪ್ ಆಗಿ ಉಳಿದಕ್ಕೆ 1.8 crore ಬುಡಾದಿಂದ ಬಂದಂತಿದ್ರೆ ಅದು ಅವ್ರಿಗೆ ನೇರವಾಗಿ ಕೊಟ್ಟರೆ ಉತ್ತಮ ಆಗಿಬಿಡ್ತದಲ್ಲ ಪಾಪ ಅವ್ರ ಬದುಕು ಹಸನ ಆಗ್ತದೆ. ಮೇಲೆ ಇನ್ನೆಷ್ಟು ಪೇಮೆಂಟ್ ಅವ್ರಿಗೆ ಎಷ್ಟು ಮಾಡಿದ್ರು ನೀವು ಕೊಡ್ಬೋದು. ಊರು ಡೆವಲಪ್ ಆಗೋದು ಬೇಕಾಗ್ತದೆ ಇಲ್ಲ ಅಂತಲ್ಲ, ಎಲ್ಲನೂ ನಾವು ಅದನ್ನು ಪೂರ್ತಿ ಅಗ್ರಿಕಲ್ಚರ್ ಆನ್ ಆಗಬೇಕು ಉಳಿಬೇಕು ಅಂತಿಲ್ಲ. ಮತ್ತು ಬೇರೆ ಕಡೆ ಹೋಗ್ತಾರೆ ಅವ್ರು ಪಾಪ ದುಡ್ಡು ಕೊಟ್ಟರೆ ಏನು ಭೂಮಿ ತೊಗೊಳ್ತಾರೆ. ಇವ್ರು ಕೊಟ್ಟ 13 lakh ಇವತ್ತಿನ ಮರಗಿಡದಾಗ ಏನಾಗ್ತದೆ 1 acre ಅದು ಒಂದು ಡೆವಲಪ್ ಆಗುತ್ತಿರುವಂಥ ಬೆಳಗಾವಿ ಸಮೀಪದಲ್ಲಿರುತ್ತಿರೋ ಹಳ್ಳಿದು ಯಾವುದಪ್ಪ ಈ ಒಂದು ಖಾದರವಾಡಿ ಅಲ್ಲಿ ರೈತ ಹಿಂಗೆ ಇನ್ನುಳಿದ ಕಡೆಗಳಲ್ಲೂ ಇನ್ನುಳಿದ ಹಳ್ಳಿಗಳಲ್ಲೂ ಸುತ್ತಮುತ್ತಿನ ಹಳ್ಳಿಗಳಲ್ಲಿ ಯಾವ ಸಮಸ್ಯೆಗಳು ಇಲ್ಲಂತಲ್ಲ. ಯಾಕಂದರೆ ಹೇಳಿದ್ನಲ್ಲ ನಿಮ್ಗೆ ರೈತರು ಒಂದಾಗೋದು ಹೋರಾಟ ಮಾಡೋದು ಭಾಳ ಲೇಟ್ ರೀ. ಇನ್ನು ಅನಿವಾರ್ಯವಾಗಿ ನೀವು ಭದ್ರತೆ ಕೂತಿಗೆ ನಮಗೆ ಇನ್ನೇನು ಸಿಗುವುದಿಲ್ಲ ನಮ್ಮ ಬದುಕಿಲ್ಲ ಅಂದಾಗ ಇವ್ರು ಇಳಿದಿದ್ದಾರೆ. ಈ ಇಳಿದಿದ್ದಕ್ಕೆ ಇವತ್ತು ಏನು ನ್ಯಾಯ ಸಿಗ್ಬೋದು ಅನ್ನೋದು ಈಗ ಭಾಳ ಮುಖ್ಯ. ಇದನ್ನು ಯಾವ ರೀತಿಯಾಗಿ ಸರ್ಕಾರ ಹ್ಯಾಂಡಲ್ ಮಾಡ್ಬೋದು? ಯಾಕಂದ್ರೆ ಇತ್ತ ರೈತರು ಉಳಿಬೇಕು ಮತ್ತು ಇವರಂತ ಏಜೆಂಟ್ಸ್ ಅವರು ಇಲ್ಲಿಲ್ಲ ಮತ್ತೊಂದು ತಗೊಂಡು ತಗೋತಾರೆ ಅವ್ರು ಮಾಡೇ ಮಾಡ್ತಾರೆ. ಹೀಗಾಗಿ ಇಲ್ಲೇ ಈ ಏಜೆನ್ಸಿಗಳನ್ನು ತಡೆಯೋದಕ್ಕೆ ಏನಾದರೂ ಸಾಧ್ಯ ಇದೆಯಾ ಸರ್ಕಾರಕ್ಕೆ? ಇಂಥ ಏಜೆನ್ಸಿಗಳಿಂದ ಆಗುತ್ತಿರುವಂಥ ಅನ್ಯಾಯಗಳನ್ನು ತಡೆಯಲಿಕ್ಕೆ ಸಾಧ್ಯ ಇದೆಯಾ? ಈಗೇನೋ ಇದು ಹೊರಬಂದದ್ದು. ಇನ್ನೂ ಅನೇಕ ವಿಷಯಗಳು ಅನೇಕ ಊರುಗಳಲ್ಲಿದ್ದಾವೆ. ಇವೆಲ್ಲ ಸ್ವಲ್ಪ ಮನಸ್ಸು ಪಾಕ್ಬಿಟ್ಟು ಸಿದ್ದರಾಮಯ್ಯ ಅಂತ ಒಬ್ಬ ನಾಯಕರು ಇವತ್ತಿರ ಮುಂದೆ ಅವರು ಒಂದಿಷ್ಟು ಇದೆಲ್ಲ ಜನರಿಗೆ ಇದೊಂದು ಜಾಗೃತಿ ಮಾಡುವಂಥ ವಿಷಯ ಏನರಿ ಯಾವ ಏನಾದರೂ ಏನೈತಿ ಎಂತೈತಿ ಎಷ್ಟು ಕಿಮ್ಮತ್ತು ಆಗ್ತದೆ ಅಂತ ಗೊತ್ತಿರ್ತದೆ. ಇಲ್ಲಂತಲ್ಲ ಅಲ್ಲಿಯ ಒಂದು ಕ್ಷೇತ್ರಕ್ಕೆ ಹೋಗಿ ಏನು ಕಾರ್ಯ ಮಾಡೋದು ಗೊತ್ತಾಗ್ತವೆ. ಆದರೆ ಅದನ್ನು ನೇರಾನೇರವಾಗಿ ಇನ್ನಷ್ಟು ಸ್ಟ್ರಿಕ್ಟಾಗಿ ರೈತರಿಗೆ ಲಾಭ ಆಗಲಿ ಈ ನಡಿಗೆ ಜನರಿಗಲ್ಲ ಮತ್ತು ಬುಡಾದನು ಏನಪ್ಪ ಅಂದ್ರೆ ಒಂದು ಸಂಸ್ಥೆ ಅದ ಆ ಸಂಸ್ಥೆಗೂ ಲಾಭ ಆಗಿ ಅದೊಂದು ಡೆವಲಪ್ಮೆಂಟ್ ಆಗಲಿಲ್ಲ ಅಂತಲ್ಲ. ಆದರೆ ಈ ನಡುಗೆ ಹೊಡೆಯುವಂಥ ಕೆಲಸ 10-15 lakh ತೊಗೊಂಡು ಕೊಟ್ಟು ಅದನ್ನು 1.5 crore ಸಮೀಪ 1 crore ಮೇಲ್ಪಟ್ಟು ಅದನ್ನು ಮಾರೋದಾದ್ರೆ ಎಷ್ಟು ಪರ್ಸೆಂಟ್ ಹೆಚ್ಚಾಯ್ತು, ಏನು ಲಾಭ ಇದೆ, ಎಂಥ ವ್ಯವಹಾರ ಇದು ಅಂತ. ಇಂಥ ಜನರು ಇವತ್ತು ಭಾಳ ಸೇರಿದ್ದಾರೆ. ಇವರಿಂದ ಇದೇ ಶ್ರೀಮಂತ ಆಗುವಂತ ಅಂತಂದರೆ ಅದು ನಿಜವಾಗಿ ಇವ್ರು ಭೂಮಿ ಮಾರಿದ 155 acres ಮಾರಿದ ಜನ ಅದಲ್ಲ, ಅವ್ರು ಇನ್ನೂ ಬಡತನದಲ್ಲೇ ಇದ್ದಾರೆ. ಯಾಕಂದರೆ ಅವ್ರು ಮಾರಿದ್ರು ದುಡ್ಡು ಬರಲಿಲ್ಲ ಮತ್ತು ಮಾರಿದ ಮುಗಿದೋಗ್ಬಿಡ್ತು ಒನ್ಸ್ ಫಾರ್ ಆಲ್. ಮತ್ತು ಈ ರೀತಿ ಇದ್ದಾಗ ಇನ್ನೊಂದು ಕಡೆ ಹೋದಾಗ 50 days ಭೂಮಿ ಮುಟ್ಟರೆ ತುಟ್ಟಿ ಆಗ್ತದೆ ದಿನಕ್ಕೆ ಮಾರ್ಕೆಟ್ ಹೈಕ್ ಆಗಲಿಕ್ಕಿರ್ತದೆ. ಹೀಗಾಗಿ ಆ ಅಮೌಂಟ್ದಾಗ ಇನ್ನೊಂದು ಕಡೆ ಭೂಮಿ ಸಿಗೋದು ಭಾಳ ಕಷ್ಟದ. ಮತ್ತು ಸರ್ಕಾರದಿಂದ ನೀವು ದುಡ್ಡು ತೊಗೊಂಡಿದ್ರೆ 3 ಮಾರಿದ್ರಿ ನಿಮಗೆ ನಾವು ಭೂಮಿ ಕೊಡೋಣ ಅಂತ ಹೇಳ್ತಾರೆ.
ಭೂಮಿ ಫಾದರ್ಗೆ ಕೊಡೋದಿಲ್ಲ, ಪ್ರಾವ್ ಬಂದು ಮತ್ತಿರ ಬಂದು ಅದ್ರಾಗ ಕೊಡೋದಿಲ್ಲ, ಮತ್ತು ನೀವು ಇಳಿದು ಕೊಡ್ತಾರೆ. ಮತ್ತು ಅದನ್ನು ಸಹಿತ ಈ ಜನರ ಹೆಸರಿನಲ್ಲ ಇಲ್ಲಿ ಶಾಸಕರು ಹೊಡ್ಕೊಂಡು ಬಿಟ್ಬಿಟ್ಟಿರ್ತಾರೆ. ನೂರಾರು ಎಕರೆಗಳನ್ನು ಗೋಮಾಳ ಆಗಿರ್ಬೋದು, ಮತ್ತೆನೋ ಆಗಿರ್ಬೋದು, ಸುತ್ತಮುತ್ತ ಯಾವಾಗ ಅಂತಾವ ಸರ್ಕಾರಿ ಭೂಮಿಗಳು, ಅದನ್ನು ಹೆಚ್ಚು ಮೇಲೆ ಶಾಸಕರ ಹೊಡ್ಕೊಂತಲ್ಟ ಆಗಿಬಿಟ್ಟಿರ್ತಾರೆ. ಹೋಗಿ ನೋಡಿದ್ರೆ ಅದು ಇರೋದೇ ಇಲ್ಲ, ಏನೇನೋ ಕಾರಣ ಹೆಚ್ಚು ಹೊಡ್ಕೊಂಡ್ಬಿಟ್ಟಿರ್ತಾರೆ. ಅಂದಾಗ ಸಹಜವಾಗಿ ಬಡವರ ಇವತ್ತು ಸೂರಿಗಾಗಿ ಬಡದಾಡೋದು, ಅನ್ನಕ್ಕಾಗಿ ಬಡದಾಡೋದು, ಅವ್ರ ಮಕ್ಕಳ ಎಜುಕೇಷನ್ಗಾಗಿ ಬಡದಾಡೋದು, ಆರೋಗ್ಯಕ್ಕಾಗಿ ಬಡದಾಡೋದು, ಇದೆಲ್ಲ ಹೆಚ್ಚಾಗ್ತಾ ನಡುತ್ತೆ. ಯಾಕಂದರೆ ಈ ನಗರ ಸುತ್ತಮುತ್ತ ಎಲ್ಲ ಹಿಂಗಾರ ಇಂಥ ಜನ ಹಳ್ಳಿಗಳಲ್ಲಿ ಇಂಥ ಜನ ಹೆಚ್ಚಾಗಲಿ ಹೆಚ್ಚಿದ್ದಾರೆ. ಆದಷ್ಟು ದುಡಿಲಾರ್ದ ಲಾಭ ಮಾಡ್ಕೊಳ್ಳೋಂಥದ್ದು ಇಂಥವದವು ಡೆವಲಪ್ಮೆಂಟ್ ಹೆಸರಲ್ಲಿ ಇವೆಲ್ಲ ಮಾಡ್ಕೊತ ಹೋಗ್ತಾ ಇರ್ತಾರೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಮತ್ತು ನಾವು ಬಂದಿರ್ತದಲ್ಲೇ ಭ್ರಷ್ಟಾಚಾರ ರಹಿತವಾದಂಥದ್ದು ಮತ್ತು ಪ್ರತಿಯೊಬ್ಬರಿಗೂ ಶಿಕ್ಷಣ ಬೇಕಾಗುವಂಥದ್ದು ಅಂತ. ಎಲ್ಲ ರೈತರು ಶಿಕ್ಷಿತರು ಭಾಳಷ್ಟು ಇಲ್ಲಿ ಪ್ರತಿಭಟನೆ ಮಾಡೋಲ್ಲೇ. ಮತ್ತು ಲೀಡರ್ಶಿಪ್ ವಹಿಸಿದವ್ರ ಸಹಿತ ಏನು ಮಾಡ್ತಾರಪ್ಪ ಅಂದ್ರೆ ತಾವು ಯಾರು ಬೆಳೆದು ಅಡ್ಡಾಡಿ ಕೆಲಸ ಮಾಡಿಸ್ತಿರ್ತಾರೆ, ನಂತರ ಅವ್ರ ಕಡೆ ದುಡ್ಡು ವಸೂಲು ಮಾಡ್ತಿರ್ತಾರೆ. ಇದನ್ನು ನೋಡ್ತಾ ಇದ್ವಿ ನಾವು. ಇವತ್ತಿನ ಲೀಡರ್ಗಳು ಸಹಿತ ಭಾಳಷ್ಟು ಜನ ಏ ನಿಮ್ಗೆ ಸಹಾಯ ಮಾಡಿದಪ್ಪ ಅಂತೇಳಿ ಒಂದು 50 ಲಕ್ಷ ಸ್ಯಾಂಕ್ಷನ್ ಮಾಡಿಸ್ತಾರೆ, ಅದರಾಗ 10% 20% ಹೊಡ್ಕೊಳ್ತಾರೆ. ಈ ಒಂದು ಸಣ್ಣ ಕೇಸ್ ಹಿಡಿದ್ರೆ ಒಂದು ಯಾವಾಗ ಮುಗಿಸ್ಕೊಡ್ತಾರಪ್ಪ, ನಮಗೆ 25% ಕೊಡ್ತಾರೆ ಬೋಕಿಲ್ಲ ಪಾಪ ಒಂದು ಬದುಕೋದು ಇಲ್ಲ ಅಂತಲ್ಲ. ಆದರೆ ಒಂದು ಒಂದು ಇದು ಬೇಕಲ್ಲಪ್ಪ, ಅದು ನೈತಿಕವಾಗಿ ಲೀಗಲ್ಲಾಗಿ ಹೌದು ದುಡ್ಡು ಈ ದುಡಿದಿದ್ದಾರೆ ಇಷ್ಟು ಕೊಡಬೇಕು ಅವ್ರಿಗೆ ಅನ್ನುವಂಥದ್ದು. 25-30% ಅಥವಾ 40% ಈಗ 1 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆದ್ರೆ ಈಗ ಏನೋ ಮೋಟ್ರ್ ಆಕ್ಸಿಡೆಂಟ್ ಆಗಿ ಬಂದಂಥವ್ರಿಗೆ ಡೈರೆಕ್ಟ್ ಕೆಲವು ದುಡ್ಡು ಇರೋದಿಲ್ಲ. ಆಗ ಸಹಜವಾಗಿ ಹೇಳ್ತಾರೆ ನಮ್ಗೆ 40% ಕೊಡ್ರಿ, 20% ಕೊಡ್ರಿ ವಕೀಲರು. ಹೇಗೆ ಅವರು ಪಾಪ ಉದ್ಯೋಗ ಇರೋದಿಲ್ಲ, ಅದನ್ನೆಲ್ಲ ಬದುಕ್ತಿರ್ತಾರೆ. ಅದು ಈ ರೀತಿಯಾಗಿಲ್ಲ 40% ಈ ರೀತಿ ಹರ್ಕೊಳ್ಳೋಂಥದ್ದ. ಇದರಿಂದ ಮೂಲ ಪೆಟ್ಟಿನಂಥ ವ್ಯಕ್ತಿಗೆ ಹೆಚ್ಚು ಹೋಗುವಂಥದ್ದು. ಅದಕ್ಕೆ ಹೇಳ್ತಾರೆ ಮತ್ತೆ ವಕೀಲರು ಏನು ನಿಮಗೆ ಅಷ್ಟು ಬರ್ತಿರಲಿ, ನಾವು ಹೆಚ್ಚು ಮಾಡಿಸ್ಕೊಟ್ಟಿವಿ ನಿಮ್ಗೆ ಅಂತ. ಆದರೆ ಜೀವನ ಪರ್ಯಂತ ಕಾಲು ಮುಡ್ಕೊಂಡವಾಗ ನೀವೊಂದು 5 ಲಕ್ಷ ಸುಗಳ್ಬೋದು, 10 ಲಕ್ಷ ಸುಗಳ್ಬೋದು, ಅದ್ರಾಗ ಅದರ 40% 30% ತೊಗೊಂಡ್ರೆ ಉಳಿತಾವಷ್ಟ 1 ಲಕ್ಷಕ್ಕೆ 70,000 ಉಳಿತಾವ. ಕಾಲ ಊನಾಗಿ ಹೋಗಿ ಮತ್ತೆ ಅವ್ನು ಇಡೀ ಜೀವನ ಪರ್ಯಂತ ಆ 70,000 ಅಥವಾ 7 ಲಕ್ಷ 5 ಲಕ್ಷದಾಗ ಬದುಕ ಹಂಗೆ ಆಗ್ಲಿಕ್ಕೆ ಸಾಧ್ಯ. ಇದೆಲ್ಲ ನೆಲೆಯಲ್ಲಿ ನಾವು ಇವತ್ತು ಏನಾಗಿದೆಪ್ಪ ಅಂತಂದರೆ ನಮ್ಮಲ್ಲೇ ಮೊದಲನೇದಾಗೆ ಸ್ವತಃ ತಮ್ಮ ಬಗ್ಗೆ ತಾವು ವಾದ ಮಾಡೋದಕ್ಕೆ ಇವ ಶಿಕ್ಷಣ ಇಲ್ಲ. ಅದಕ್ಕೆ ನಡೋಕ್ಕಿಂತ ವ್ಯಕ್ತಿಗಳು ಹಿಡ್ಕೊಳ್ಳೋಂಥ ಪ್ರಸಂಗ ಬರ್ತದೆ. ಈಗ ಭೂಮಿ ವಿವಾದ ನೋಡ್ಕೋಬೇಕಪ್ಪ ಅಂತ ರೈತ ಮಾರಬೇಕಂದ್ರೆ ಸ್ವತಃ ಅವಂಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. 4 ಮಂದಿ ಕುಡ್ಕೊಂಡು ಆ ರೈತಿಗೆ ಏನೇನು ಹೇಳಿ ತಲೆಯಾಗ ತುಂಬೆ ಇಟ್ಟು ಬಂದರೆ ಸ್ಟೇಟ್ ಹಚ್ಚೋದು, ಇದಕ್ಕೆ 1 ಲಕ್ಷ ಕೊಡ್ತಿರಲ್ಲ, 13 ಲಕ್ಷ ಕೊಟ್ಟಿದ್ದಾರೆ ಅವರು ಕೇಳೋದು ಮಾಡೋದು ಮಾಡಿ ತೆರಿ ಕೆಡಿಸಿ ಮಾರಿಸಾಗತ್ತೆ. ನಂತರದಲ್ಲೇ ಅದು ಮಾರ್ಕೊಂಡಿದ್ದು ಗೊತ್ತಾಗಿದೆ, ಇಲ್ಲಪ್ಪ ಬುಡಾಗಿ 1 ಕೋಟಿ ಬಂದು ತೊಗೊಂಡಿದ್ದಾರೆ ರೊಕ್ಕ, ಇವರು ನಿಂದು ಕೊಟ್ಟು ಬರೀ 13 ಲಕ್ಷ ಇದು ಎಷ್ಟು ಲಾಭ ಹೊಡೆದ ಆ ಮತ್ತೆ ಕೆಟ್ಟು ಬಿಡ್ತದೆ ರೈತರು ಹೋರಾಟ ಶುರು ಆಗ್ತಾವೆ. ಅದು ತಪ್ಪನರೇ ಅದ. ಯಾಕಪ್ಪ ಅಂತಂದರೆ ಈ ಪ್ರಮಾಣದಲ್ಲೇ ಇವೇನು ಅವ್ಯವಹಾರಗಳು ನಡೀತಾವಲ್ಲ, ಇದರಿಂದಾಗಿನ ಇವತ್ತು ಮತ್ತಷ್ಟು ತೊಂದರೆ ಅನುಭವಿಸುವಂಥ ಪ್ರಸಂಗ ಬರ್ತದೆ. ಕಡಿಕ ಈ ಒಂದೇನೋ ಭೂಮಿಗಳು 155 ಎಕರೆ ಭೂಮಿ ದುರ್ಕೊಂಡು ಎಷ್ಟು ಬರಲ್ಲ ತಿನ್ಕೊತಿದ್ರು. ಈಗ ಭೂಮಿ ಇಲ್ಲ, ಭೂಮಿ ಹೋಗ್ಯದ, ಮತ್ತೊಂದು ಭೂಮಿ ಸಿಗುವುದಿಲ್ಲ ಅಷ್ಟರೊಳಗೆ. ಮತ್ತು ಅದ್ರ ಜೊತೆಗೆ ನಾವು ನಮ್ಮ ಜನರು ಶಿಕ್ಷಣ ಇಲ್ಲದಕ್ಕಾಗಿ 100 ಚಟಗಳನ್ನು ಕಲಿಯುವಂತ ನೋಡ್ತೀವಿ, ಅದರಲ್ಲಿ ಸಾರಾಯಿ ಮತ್ತು ತಂಬಾಕು. ಇದರಿಂದ ನಾವು ಕುಟುಂಬಕ್ಕೆ ದೊಡ್ಡ ಹೊಡೆದು ಬೆಳೆಸಿರ್ತದೆ. ಯಾಕೆ ಬಂದ ಸಾರಾಯಿಯಿಂದ ಲಿವರ್ ಬಾಧ ಆಗ್ತದೆ, ಶರೀರ ಬಾಧ ಆಗ್ತದೆ, ಮತ್ತು ವೈಚಾರಿಕ ಶಕ್ತಿ ಬಾಧ ಆಗ್ತದೆ. ತಂಬಾಕಿನ ಸಹಿತ ಹೆಚ್ಚು ಕಡಿಮೆ ಬಾಯಿ ಮೇಲೆ ಕ್ಯಾನ್ಸರ್ ಗೀನ್ಸ್ ಎಲ್ಲ ಬರುವಂಥವು, 100 ರೋಗ ಬರುವಂಥವು ಇದ್ದಾವೆ. ಹೀಗಾಗಿ ಅವು ಚಟ ಇರೋದ್ರಿಂದ ಈ ದುಡ್ಡು ಉಳಿದಿಲ್ಲ, ಅದ್ರ ಜೊತೆಗೆ ಭೂಮಿನೂ ಇರೋದಿಲ್ಲ, ಹೀಗಾಗಿ ಬಡತನ ಹೆಚ್ಚಾಗ್ತದೆ. ಕೂಲಿಗೆ ಮತ್ತೆ ಅದಕ್ಕೆ ಮತ್ತೆ ಊರಿಗೆ ಹೋಗುವಂಥ ಪ್ರಸಂಗ ಬರ್ತದೆ. ಇರೋದು 360 ಎಕರೆದೊಳಗೆ 155 ಎಕರೆ ಹೀಗೆ ಒಬ್ಬ ಶಾಸಕ ಕೂತಿರೆ ಪಾಪ ಅಲ್ಲಿಯ ರೈತರು ಏನು ಮಾಡಬೇಕು, ಇದು ಸಹಿತ ವಿಚಾರ ಮಾಡುವಂಥ ವಿಷಯ. ಈ ಹಿನ್ನೆಲೆಯಲ್ಲಿ ಇವತ್ತು ಅಭಯ್ ಪಾಟೀಲ್ ಏನು ಮಾಡಿದ್ದಾರೆ ಅಂತೇನು ಆರೋಪ ಮಾಡ್ತಾ ಇದ್ದಾರೆ. ಇವ್ರಿಗೆ ಎಲ್ಲರಿಗೂ ನ್ಯಾಯ ಒದಗಿಸಬೇಕಾಗಿದ್ದಪ್ಪ ಅಂದರೆ ಇವ್ರಿಗೆ ಪರಿಹರಿಸಬೇಕಾಗಿದ್ದು, ಇವ್ರ ಭೂಮಿಯಲ್ಲಿ ಇವ್ರಿಗೆ ಉಳಿಬೇಕು, ಇಲ್ಲ ಅದಕ್ಕೆ ಜೆನ್ಯೂನ್ ಆದಂಥ ಒಂದು ಮಾರ್ಗದರ್ಶನ ಸಿಕ್ಕ ಅವ್ರಿಗೆ ಬೇರೆ ಭೂಮಿ ಆದರೂ ಎಲ್ಲರೆ ಅವ್ರು ಕೊಳ್ಕೊಳ್ಳುವಂಥ ಶಕ್ತಿ ಅವ್ರಿಗೆ ಬರಬೇಕು. ಇಲ್ಲ ಅವ್ರು 1 ಎಕರೆ ಮಾರ್ಕ್ ಕಳ್ಕೊಂಡಿದ್ರೆ ಮತ್ತೊಂದು 1 ಎಕರೆ ತೊಗೊಂಡ್ರೆ ಅದೇ ಅಮೌಂಟ್ದಾಗ ಮತ್ತೊಂದು ಎಕರೆ ಸಿಗಬೇಕು, ಅದು ನೀರಾವರಿ ಭೂಮಿ ಸಿಗುವಂಥ ವ್ಯವಸ್ಥೆಗಳು ಆಗಬೇಕು. ಮಾಡೋರ್ಯಾರ ಅದನ್ನು ಮಾಡಬೇಕಾಗಿದ್ದು ಈ ಸರ್ಕಾರ ಮತ್ತು ಇವತ್ತು ಪೊಲೀಸ್ ವ್ಯವಸ್ಥೆ. ಯಾಕಂದರೆ ಪೊಲೀಸರಿಗೆ ಗೊತ್ತಾಗ್ತದೆ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ನಂತರ ನ್ಯಾಯಾಲಯ ಆ ಮಾತು ಬೇರೆ. ಇವರೆಲ್ಲ ಕೂಡಿದಾಗ ಒಂದು ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ ಮತ್ತು ರೈತರಿಗೆ ಒಂದು ಪರಿಹಾರ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಇಲ್ಲಾಂದ್ರೆ ರೈತರು ಈಗ ಅನ್ಯಾಯಕ್ಕೊಳಗಾದಂಥವ್ರು ಈಗೇನೋ ಇವ್ರನ್ನ ಹಿಡ್ಕೊಂಡು ಕೇಳಿದ್ರೆ ಜನ ಬರ್ತಾರೆ, 2 ದಿನ ಬರ್ತಾರೆ ಸ್ಟ್ರೈಕ್ ಮಾಡಲಿಕ್ಕೆ, 1, 2, 3 ಸಲ. ಆನಂತರದಲ್ಲಿ ಅವರು ನಮಗೆ ಇಷ್ಟಕ್ಕೆ ಆಗ್ತದಪ್ಪ ಅನ್ನುವಂತ ನೋಡ್ತಿದ್ವಿ, ನಾವು ನೋಡ್ತಾ ಇದ್ವಿ. ಇವತ್ತು ಮೂಮೆಂಟ್ಗಳು ಸಹಿತ ಆಗಬೇಕಾಗಿತ್ತು ಅಥವಾ ಆಂದೋಲನಗಳಾಗಬೇಕಾಗಿತ್ತು ಸಹಿತ ಅಲ್ಲೂ ಸಹಿತ ರೊಕ್ಕದ ವ್ಯವಹಾರ ನಡೆಯೋದನ್ನು ನಾವು ಸೂಕ್ಷ್ಮ ನೋಡ್ತಾ ಇದ್ವಿ. ಕೆಲವೊಂದು ಜನ ಇದು ಆಂದೋಲನ ಮಾಡೋದನ್ನು ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಪ್ರೊಟೆಸ್ಟ್ ಮಾಡೋದು ಉದ್ಯೋಗ, 100 ಮಂದಿ ತೊರೆತು ಸ್ಟ್ರೈಕ್ ಮಾಡ್ತೀವಿ ನಮ್ಮ ಸಾಹಿತ್ಯ ಇಷ್ಟಕೊಡ್ಬೇಕು ಅನ್ನುವಂಥದ್ದು ನಾವು ನೋಡ್ತಾ ಇದ್ವಿ. ಹೀಗಾಗಿ ಈ ಆಂದೋಲನ ಬಗ್ಗೆನೂ ಒಂದು ಸಣ್ಣತನ ಬಂದುಬಿಟ್ಟದ ಜನರಲ್ಲೇ, ಅದೇನೂ ಇರಲಿ, ಈ ರೈತರಿಗೆ ಮಾತ್ರ ಭೂಮಿ ಇಲ್ಲೇ ಅವ್ರು ಕಳ್ಕೊಂಡಿದ್ದಾರೆ, ಅವ್ರಿಗೆ ನ್ಯಾಯ ಸಿಗಬೇಕಾಗ್ಯದ,
ಅದು ಈ ಒಂದು ಬಡ ಅಂದ್ರೆ ಜಿಲ್ಲಾ ಮಟ್ಟದ ಪ್ರದೇಶದಲ್ಲೇ ಅವ್ರಿಗೆ ಈ 13 ಲಕ್ಷ ಹಿಂಗೆ ತೊಗೊಂಡಿದ್ದಾರೆ ರೈತರು. ಒಂದು ಅವ್ರು ಈಗಾಗಲೇ 1.8 ಕೊರಕ್ ಮಾಡಿದ್ದಾರೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಅದು ನಿಜನ ಆಗಿದ್ದರೆ ಅಟ್ಲೀಸ್ಟ್ ಅದನ್ನು 50% ಅವ್ರು ರೈತರು ಸಿಕ್ಕರೆ ಅವ್ರು ಮತ್ತೆಲ್ಲೋ ಏನೋ ಭೂಮಿ ತೊಗೊಳತ್ತಲ್ಲ ಮತ್ತೆಲ್ಲೋ ಆಗ್ಬೋದು, ಅವ್ರಿಗೆ ಒಂದು ಅನುಕೂಲ ಆಗ್ಬೋದು, ಭವಿಷ್ಯ ಆಗ್ಬೋದು. ಇಲ್ಲಪ್ಪ ಅಂತಂದ್ರೆ ಇದು ಇದೇ ಸ್ಟ್ರೈಕ್ ಇದೇ ರೀತಿ ಮಾಡ್ತಾ ಹೋಗೋದು, ಮುಂದಾಗ್ತಾ ಹೋಗೋದು. ಈಗಾಗಲೇ ಇಂಥವ್ರಿಗೆ ಸಾಕಷ್ಟು ರಗಡ್ ಅಂದ್ರೆ ಸಾಕಷ್ಟು ಆಗಿದ್ದಾವೆ. ಈ ಎಲ್ಲ ನೆಲೆಯಲ್ಲಿ ನಮ್ಮ ಅಭಯ್ ಪಾಟೀಲ್ ಮಾಡಿದಂಥ ವಿಷಯ, ಇವರೊಬ್ಬರಲ್ಲ ಅನೇಕ ಶಾಸಕರು ಮಾಡ್ತಾರೆ, ಇನ್ನೂ ಆರೋಪ ಹೇಳ್ತಾರೆ. ಈಗಾಗಲೇ ಇದಾದ ತಕ್ಷಣ ಇವರು ಒಂದು 4 ಮಂದಿ MLAಗಳದು ಅವ್ರದ್ದು ಇದರಿಂದ ಇವ್ರಿಂದ ಮತ್ತೆ ಯಾರು ಹೇಳ್ತಾರಲ್ಲ ಅವ್ರದ್ದು ಇವ್ರು ತೆಗಿತಾರೆ. ಈಗ ಹೆಂಗಲ್ಲ ಎಚ್ ಡಿ ಕೆ ಮತ್ತು ಅದರ ಕುಮಾರಸ್ವಾಮಿ ಮತ್ತು ನಮ್ಮ ಸಿದ್ದರಾಮಯ್ಯ ಬಂದಿದ್ದಾಗ ಎಲ್ಲ ಮಾಡಿದರು, ಏನಾದ್ರು ಗೊತ್ತಿಲ್ಲ ಅಂತಲ್ಲ ಅವತ್ತು ಗೊತ್ತಿತ್ತು ಇವ್ರದ್ದು ಯಾವುದು ಎಚ್ ಡಿ ಕೆ ಅವ್ರದ್ದು ಮುಂದೆ ಅದೇ ಕಾರಣ ಸಿದ್ದರಾಮಯ್ಯ ಇರೋದು ಇವ್ರಿಗೆ ಗೊತ್ತಿತ್ತು. ಈಗ ಕೃತಿಗೆ ಬಂದಾಗ ಒಬ್ಬರೊಬ್ಬರು ಆರೋಪ ಮಾಡೋದು, ನೀ ಯಾವ ನೀ ಸುದ್ದಿಲ್ಲ ನೀ ಸುದ್ದಿಲ್ಲ ನಾಳೆ ಇದಿಷ್ಟ ಆಗುವಂಥ ಪರಿಸ್ಥಿತಿ ಇದಾವೆ. ಆದರೆ ಅಷ್ಟರೊಳಗೆ ನಮ್ಮ ಜನರ ಬದುಕ ಹಾಳಾಗಿ ಹೋಗಿರ್ತದೆ, ಆ ಕಣ್ಣು ರಕ್ಷಾಪಕ್ಕಾಗಿದೆ. ಯಾಕಪ್ಪ ಅಂತಂದ್ರೆ ಮುಖ್ಯವಾಗಿ ಸರ್ಕಾರ ಇರೋದು ಜನರ ರಕ್ಷಣೆಗಾಗಿ, ಈ ಜನಕ್ಕೆ ಅನ್ಯಾಯ ಆಗಿದ್ದರೆ ಈ ಒಂದು ನ್ಯಾಯ ಒದಗಿಸ್ಕೊಡುವಂಥ ಕೆಲಸ ನಮ್ಮ ಸಿದ್ದರಾಮಯ್ಯ ಸರ್ಕಾರದಿಂದ ಮತ್ತು ಉಸ್ತುವಾರಿ ಸಚಿವ ಶಾಸಕ ಅನ್ನೋಕ್ಕಿಂತ ಮಂತ್ರಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಅವರಿಂದ ಮಾಡುವಂಥದ್ದು ಇವರೆಲ್ಲ ಕೂಡ ಈ ರೈತರಿಗೆ ನ್ಯಾಯ ಒದಗಿಸ್ಕೊಳ್ಳಿ. ಮತ್ತು ಅದೇ ಕಾಲಕ್ಕೆ ಇಲ್ಲ ಅವ್ರ ಭೂಮಿ ಅವ್ರು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಲಿ ಅನ್ನೋದು ಒಂದು ಒತ್ತಾಯ, ಜನರ ಒತ್ತಾಯ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಇದು ಲೈಕ್ ಮಾಡಿರಿ, ಡಿಸ್ಲೈಕ್ ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಅಂತೂ ಮಾಡೋದನ್ನು ಬಿಡಕ್ಕೆ ಹೋಗಬೇಡ್ರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ ಅಂತ ಹೇಳ್ತಾ ಹೇ ಸೀತಾರಾಮ್ ಇದು ಸತ್ಯದ ಕೈಗೆ ಮಾಡಿ ವಂದನೆಗಳು.